ಕರ್ನಾಟಕದಲ್ಲಿ ನಾಥ್ ಆಪರೇಷನ್ ನಡೆಯುತ್ತೆ, ಕರ್ನಾಟಕದಲ್ಲಿ ಸರ್ಕಾರ ಉರುಳುತ್ತೆ, ಮಹಾರಾಷ್ಟ್ರದ ಸಿಎಂ ಹೇಳಿಕೆಯ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಆ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಉರುಳುತ್ತೆ, ಮಹಾರಾಷ್ಟ್ರದ ಸಿಎಂ ಈ ಹಿಂದೆ ಹೇಳಿಕೆಯನ್ನು ನೀಡಿದ್ರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಆ ಹೇಳಿಕೆಯನ್ನ ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಮಹೇಶ್ ತೆಂಗಿನಕಾಯಿ. ಚುನಾವಣೆ ಮುಗಿಲಿ, ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಯವರು ಆಯ್ಕೆಯಾಗಲಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆ ನೀಡಿದ್ದಾರೆ. ಸತಾರದಲ್ಲಿ ಈ ಹಿಂದೆ ಕೆಲ ದಿನಗಳ ಹಿಂದೆ ಮಾತನಾಡಿದ್ದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ, ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ನಡೆಯುತ್ತದೆ ಎನ್ನುವಂತಹ ಆ ಒಂದು ಹೇಳಿಕೆ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿತ್ತು. ನಾನು ಇತ್ತೀಚೆಗೆ ಕರ್ನಾಟಕ ಹೋಗಿದ್ದೆ, ಈ ಮಾತನ್ನು ಹೇಳ್ತಾ ಇರುವಂತಹದ್ದು ಏನು ಏಕನಾಥ್ ಶಿಂಧೆ. ನಾನು ಇತ್ತೀಚೆಗೆ ಕರ್ನಾಟಕ ಹೋಗಿದ್ದೆ, ಕರ್ನಾಟಕದ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದೆ. ಕರ್ನಾಟಕದಲ್ಲಿ ನಾಥ್ ಆಪರೇಷನ್ ಮಾಡೋದಿದೆ ಎಂದು ಅಲ್ಲಿನ ಸ್ಥಳೀಯ ನಾಯಕರು ಹೇಳ್ತಾ ಇರೋದನ್ನು ನಾನು ಕೇಳಿಸ್ಕೊಂಡೆ. ನಾನು ತಕ್ಷಣ ಅವರ ಜೊತೆ ಕೇಳಿದೆ, ಏನಿದು ನಾಥ್ ಆಪರೇಷನ್ ಅಂದರೆ ಅಂತ. ಅದಕ್ಕೆ ಅವರು ಹೇಳಿದ್ರು, ಆಗ ಅವರು, ನೀವು ಮಹಾರಾಷ್ಟ್ರದ ಮಹಾಘಟಬಂಧನ ಸರ್ಕಾರವನ್ನು ಪತನ ಮಾಡಿದ್ದೀರಲ್ಲ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕವಿದೆ ಎನ್ನುವಂತಹ ಮಾತನ್ನು ಅಲ್ಲಿನ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಎನ್ನುವಂತಹ ಏಕನಾಥ್ ಶಿಂಧೆಯ ಆ ಒಂದು ಉಲ್ಲೇಖ ಇದೆಯಲ್ಲ, ಅದು ಸಾಕಷ್ಟು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಈಗ ಅದೇ ಹೇಳಿಕೆಯನ್ನು ಮಹೇಶ್ ತೆಂಗಿನಕಾಯಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಚುನಾವಣೆ ಮುಗಿದ ಬೆನ್ನಲ್ಲೇ ಈ ನೂತನ ಸರ್ಕಾರ ಏನಿದೆಯೋ, ಈಗ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಏನಿದೆಯೋ, ಇದು ಛಿದ್ರ ಛಿದ್ರವಾಗುತ್ತೆ, ಅರ್ಥಾತ್ ಪತನವಾಗುತ್ತೆ ಎನ್ನುವಂತಹ ಅರ್ಥದಲ್ಲಿ, ಕುದುರೆ ವ್ಯಾಪಾರಕ್ಕೆ ಇಲ್ಲಿ ಸಾಧ್ಯತೆಗಳಿದೆ ಎನ್ನುವಂತಹ ಅರ್ಥದಲ್ಲಿ ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಹೇಶ್ ತೆಂಗಿನಕಾಯಿ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ಒಂದು ಕಡೆ ಈಗ ಸರ್ಕಾರ ಪತನ ಆಗುತ್ತೆ ಎನ್ನುವಂತಹ ಒಂದು ಭಯಾನಕ ಭಯದಲ್ಲಿ ಸರ್ಕಾರ ಇರಬೇಕಾದ್ರೆ, ಮತ್ತೊಂದು ಕಡೆ ಏಕನಾಥ್ ಶಿಂಧೆಯ ಹೇಳಿಕೆಯನ್ನು ತೆಂಗಿನಕಾಯಿ ಇವತ್ತು ಸಮರ್ಥನೆ ಮಾಡಿಕೊಂಡಿರುವಂತಹದ್ದು, ಏನಿದು ರಿಸಲ್ಟ್ ಹೊಸ್ತಿಲಲ್ಲಿ ಈ ತರಹದ ಬಾಂಬ್ಗಳು ಅಂತ? ಎಸ್ ಶಾಹಿಲ್, ಈಗಾಗಲೇ ರಾಜ್ಯ ಸರ್ಕಾರದ ಬೀಳು ಏಳುವ ಕುರಿತಂತೆ ಬಿಜೆಪಿ ನಾಯಕರು ಈ ಹಿಂದಿನಿಂದ ಪ್ರತಿಕ್ರಿಯೆ ನೀಡುತ್ತಲೇ ಬಂದಿದ್ರು. ಪ್ರಮುಖ ನಾಯಕರು ಸರ್ಕಾರ ಲೋಕಸಭಾ ಚುನಾವಣೆ ನಂತರ ಬಿದ್ದು ಹೋಗುವುದು ಪಕ್ಕಾ ಅಂತ ಎಂದು ಪ್ರತಿಪಾದನೆ ಮಾಡ್ತಾ ಬಂದಿದ್ರು. ಅದಕ್ಕೆ ಈಗ ಹೊಸದಾಗಿ ಮಹಾರಾಷ್ಟ್ರ ಸಿಎಂ ಅವರು ಒಂದು ಧ್ವನಿಗೂಡಿಸಿರುವಂತದ್ದು, ಈ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಅವರ ಧ್ವನಿಗೂಡಿಸಿದ ಹೇಳಿಕೆಯನ್ನು ನೀಡಿರುವ ಕರ್ನಾಟಕ ರಾಜ್ಯ ಸರ್ಕಾರ ಬರುವ ಲೋಕಸಭಾ ಚುನಾವಣೆಯ ರಿಸಲ್ಟ್ ನಂತರ ಬಿದ್ದು ಹೋಗುವುದು ಪಕ್ಕಾ ಎಂಬ ಹೇಳಿಕೆಯನ್ನು ನೀಡಿದ್ರು. ಅದರ ಕುರಿತಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಒಂದು ಸಮರ್ಥನೆ ಮಾಡಿಕೊಂಡಿರುವ ರೀತಿಯಲ್ಲಿ ಮಾತನಾಡಿದರು. ಕಳೆದ ದಿನ ಈ ಬಿಜೆಪಿ ನಾಯಕರು ಯಾರೊಂದು ಈ ಸರ್ಕಾರವನ್ನು ಕೆಡುವುದಿಲ್ಲ, ಅದೇ ಒಂದು ತನ್ನ ತಾನಾಗಿ ಅಲ್ಲಿ ಅಂತ ಇರುವ ಬಡದಾಟ ಈಗಾಗಲೇ ನಡೆದಿರುವಂತದ್ದು, ಆ ಬಡದಾಟದಿಂದಾಗಿ ರಾಜ್ಯ ಸರ್ಕಾರ ಬಿದ್ದು ಹೋಗುವುದು ಪಕ್ಕ. ಅಲ್ಲದೆ ಈ ಹಿಂದೆಯೂ ಕೂಡ ನಾವು ಹಲವು ಬಾರಿ ಈ ಹಲವು ಹೇಳಿಕೆಗಳಲ್ಲಿ ರಾಜ್ಯ ಸರ್ಕಾರ ಬಿದ್ದು ಹೋಗುವ ಕುರಿತಾಗಿ ಮಾತನಾಡಿದ್ವಿ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2024 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಈ ಸರ್ಕಾರ ಬಿದ್ದು ಹೋಗುವುದು ಪಕ್ಕ ಎಂಬ ಬಹುದೊಡ್ಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಕೇಸ್ ಕೂಡ ಒಂದು ಮುನ್ನೆಲೆಗೆ ಬಂದಿರುವಂತೆ
ಈಗ ಎಸ್ಐಟಿ ಕೂಡ ಸರಿಯಾದ ತನಿಖೆ ನಡೆಸಿಲ್ಲ. ಅದರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕೈಗಳು ಇರುವುದು ಒಂದು ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಇಂತಹ ಗಂಭೀರ ಆರೋಪದಲ್ಲಿ ಇರುವಾಗಲೇ ಈಗ ಸರ್ಕಾರ ಬಿದ್ದು ಹೋಗುತ್ತಿರುವ ಒಂದು ಹೇಳಿಕೆ ಬರುತ್ತಿರುವುದು ರಾಜ್ಯ ಸರ್ಕಾರವನ್ನು ಎಲ್ಲೋ ಒಂದು ಕಡೆಗೆ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ, ಮತ್ತು ಸಿಎಂ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ತಂತ್ರವನ್ನು ಎಲ್ಲಿ ಬಿಜೆಪಿ ಅವರು ಹಿಡಿತಾ ಇದ್ದಾರೆ ಎಂಬ ಮಾತುಗಳು ಈಗಾಗಲೇ ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಶೈಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈಗ ಏಕನಾಥ್ ಶಿಂದೆಯ ಹೇಳಿಕೆ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಮಹೇಶ್ ತೆಂಗಿನಕಾಯಿ ಆ ಏಕನಾಥ್ ಶಿಂದೆಯ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. 136 ಶಾಸಕರಿರುವಂತಹ ಒಂದು ಸುಭದ್ರ ಸರ್ಕಾರ ಹೇಗೆ ಪತನ ಆಗೋದಕ್ಕೆ ಸಾಧ್ಯ? ಅದು ತಿರುಕನ ಕನಸು, ಅದು ನನಸಾಗಲು ಸಾಧ್ಯವೇ ಇಲ್ಲದಂತಹ ಒಂದು ಕನಸು. ಈ ಲಾಜಿಕ್ ಇಲ್ಲದ ಕನಸುಗಳನ್ನು ಯಾಕೆ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ? ಪದೇ ಪದೇ ಆ ಹೇಳಿಕೆಯನ್ನು ವೈಭವೀಕರಿಸುವಂತಹ ಪ್ರಯತ್ನಗಳು ಯಾಕೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ ಅಂತ ಈಗ ಕಾಂಗ್ರೆಸ್ ನಾಯಕರೇ ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ಕುಹಕವನ್ನು ಆಡಿದ್ರು, ಅದನ್ನು ವ್ಯಂಗ್ಯ ಮಾಡಿ ಮಾತನಾಡಿದ್ರು. ಒಂದು ಕಡೆ ಏಕನಾಥ್ ಶಿಂದೆಯ ನಾಥ್ ಆಪರೇಷನ್ ಕರ್ನಾಟಕದಲ್ಲಿ ಜಾರಿಯಾಗಲಿದೆ, ಎಲೆಕ್ಷನ್ ಮುಗಿದ ಹೊತ್ತಲ್ಲೇ ಅಥವಾ ಎಲೆಕ್ಷನ್ ಮುಗಿದ ಒಂದು ವಾರದ ಹೊಸ್ತಿಲಲ್ಲಿ ನೂತನ ಸರ್ಕಾರ ಪತನ ಆಗಲಿಕ್ಕಿದೆ. ಒಂದು ವರ್ಷ ಕಳೆದಂತಹ ಈ ಕಾಂಗ್ರೆಸ್ ಸರ್ಕಾರ ಏನಿದೆಯೋ ಇದು ಛಿದ್ರ ಛಿದ್ರ ಆಗಲಿಕ್ಕಿದೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಹಿಡ್ಕೊಂಡು ಈಗ ರಾಜ್ಯದಲ್ಲಿ ಸಾಕಷ್ಟು ರೀತಿಯ ಸುದೀರ್ಘ ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆ ಏಕನಾಥ್ ಶಿಂದೆಯ ಆ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ ಎನ್ನುವಂತಹದ್ದು ಒಂದು. ಮತ್ತೊಂದು ಕಡೆ ಮಹೇಶ್ ತೆಂಗಿನಕಾಯಿಯ ಆ ಒಂದು ಸಮರ್ಥನೆಯ ಒಂದು ಹೇಳಿಕೆ ಏನಿತ್ತು ಅದು ಕೂಡ ಈಗ ಕಾಂಗ್ರೆಸ್ ನಾಯಕರನ್ನು ಕೆರಳುವಂತೆ ಮಾಡಿದೆ. ಈ ಹಿಂದೆಯೂ ಕೂಡ ಏನು 136 ಶಾಸಕರ ಇರಿರುವಂತಹ ಒಂದು ಸರ್ಕಾರ ಸುಭದ್ರ ಸರ್ಕಾರ ಯಾಕೆ ಪತನ ಆಗುತ್ತೆ, ಯಾಕೆ ಇವರು ಬಿಜೆಪಿ ನಾಯಕರುಗಳು ತಿರುಕನ ಕನಸು ಕಾಣ್ತಾ ಇದ್ದಾರೆ, ಈ ತರಹದ ಅರ್ಥದಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ವ್ಯಂಗ್ಯ ಮಾಡ್ತಾ ಇದ್ರು. ಸೊ ಅದಕ್ಕೂ ಪುಷ್ಟಿ ನೀಡುವಂತೆ ಇವತ್ತು ಏನು ಮಹೇಶ್ ತೆಂಗಿನಕಾಯಿ ಏಕನಾಥ್ ಶಿಂದೆಯ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿರುವಂತಹದ್ದು.